ನೂರಕ್ಕೆ ನೂರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಇಲ್ಲಿ ಬರೋರಿದ್ದೇವೆ, ವಿರೋಧ ಪಕ್ಷದವರು ಆ ಕಡೆ ಕುಂತ್ಕೊಳ್ಳೋರು ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನೀವು ಗೆದ್ದು ಬಂದಿರೋ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳೋದ್ರ ಅರ್ಥ ಏನದ್ರ ಅರ್ಥ? ಅಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ವಾ ನೀವು? ಅಥವಾ ಅಲ್ಲಿ ಮತ್ತೊಮ್ಮೆ ಅಲ್ಲಿ ಹೋದ್ರೆ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನಿಮಗಿಲ್ವಾ? ಹಾಗಾದರೆ ಬೇರೆ ಕಡೆ ಯಾವ ರೀತಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ? ಯಾವ ಕ್ಷೇತ್ರ ನೀವು ಗೆದ್ದಿದ್ದೀರಾ ಕಳೆದ 5 ವರ್ಷದಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀರಾ? ಅಲ್ಲಿ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಕ್ಕೆ ನಿಮಗೆ ಧೈರ್ಯ ಇಲ್ಲ ಅನ್ನೋದಾದರೆ ಹೇಗೆ ಜನ ನಿಮ್ಮನ್ನು ನಂಬ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನಾನು ಟೀಕೆಗಾಗಿ ಟೀಕೆಯನ್ನು ಹೇಳ್ತಾ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಈಗಲೂ ನಾನು ಕಿವಿ ಮಾತನ್ನು ಹೇಳ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಜವಾಗೂ ಸಹ ನೀವೇನಾದರೂ ಗೆದ್ದು ಬಂದ ಆ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತಿದ್ರೆ ಅಲ್ಲೇ ನಿಂತು ಗೆದ್ದು ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನು ಕಿವಿ ಮಾತನ್ನು ಸಹ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ ಅಂದರೆ ನೀವು ಯಾವುದೇ ಕ್ಷೇತ್ರ ನಿಲ್ಲಿ, ಆ ಕ್ಷೇತ್ರದಲ್ಲಿ ನಿಮಗಿಲ್ಲಿ ಅಲ್ಲಿಂದ ಓಡ್ ಬಂದವರು ಗೆಲ್ತಾರೆ ಅನ್ನೋವಂಥದ್ದು ವಿಶ್ವಾಸ ಜನರು ಇಟ್ಕೊಳ್ಳೋದಿಲ್ಲ, ಅದರಿಂದ ಯಾವ ಲಾಭವೂ ನಿಮ್ಗಾಗೋದಿಲ್ಲ. ಆ ದಿಕ್ಕಿನಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಒಂದು ಸೆಕೆಂಡ್ ಸರ್ 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 ಸಭಾಧ್ಯಕ್ಷರ ಅವ್ರದ್ದು ಮುಗಿಲಿ, ಮುಗದ್ಮೇಲೆ ಅವ್ರು ಏನ್ ಹೇಳುದಿದ್ರೆ ಹೇಳಿ. ಸಭಾಧ್ಯಕ್ಷರೇ ಹಿರಿಯರು ಕಾರ್ಜೋಳ ಹೇಳಿಯಪ್ಪ ಪ್ಲೀಸ್. ನಾನು ಯಾವಾಗಲೂ ಸಭಾಧ್ಯ ಹೇಳ್ತಾ ಇರ್ತೇನೆ, ಹಿರಿಯ ಸಚಿವರು ಯಡಿಯೂರಪ್ಪಜಿಂದ ಬಹಳಷ್ಟು ಕಲಿಬೇಕಂತೇಳಿ. ನಾನು ಫಸ್ಟ್ ನಮಗೆಲ್ಲ ಅತ್ಯಂತ ಹಿರಿಯರಿದ್ದಾರೆ, ತಾವು ಇನ್ನೂ ಕೂಡ ಸಹ ಅವ್ರ ಕಲಿಬೇಕು. ಯುವಕರು ಎದ್ದು ನಿಂತಾಗ ಮಾತಲ್ಲಿಗೆ ಅವಕಾಶ ಕೊಟ್ಟಿದ್ದಾರೆ, ಇವರಿಗೆ ಏನು ಅರ್ಜೆಂಟ್ ಇದೆ? ಆಯಿತು ಹೇಳಿ ಹೇಳಿ. ಆದ ಕಾರಣ ಈಗ ಏನು ಯಡಿಯೂರಪ್ಪಜಿ ಅವ್ರು ಬಹುಶಃ ಇವತ್ತು ಮಾತಾಡ್ತಾ ಹೇಳಿದರು ಸಂಬಂಧಪಟ್ಟ ಇದು ಬಜೆಟಿಗೆ ಮಾತಾಡೋ ಸಂದರ್ಭದಲ್ಲಿ ಬಹುಶಃ ಸನ್ಮಾನ್ ಸಿದ್ದರಾಮಯ್ಯಜಿ ಅವರ ಚುನಾವಣೆ ಸಂಬಂಧಪಟ್ಟಾಗೆ ಬಂತು. ರಾಜಕೀಯ ಮತ್ತು ಪ್ರಜಾವ್ಯವಸ್ಥೆಯಲ್ಲಿ ಯಾರು ಎಲ್ಲಿಗೆ ಬೇಕಾದರೂ ನಿಲ್ಬೋದು. ಭಾಳಷ್ಟು ನಾಯಕರು ಬೇರೆ 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 ಕಡೆ ಬೇರೆ ಬೇರೆ ಸಂದರ್ಭ ಎಲ್ಲ ಪಕ್ಷದವರು ಕೂಡ ನಿಂತಿದ್ದಾರೆ. ಇಲ್ಲಿ ವಿಚಾರಣೆ ಅಂತ ಹೇಳಿದ್ರೆ ಕಳೆದ ಒಂದು ಆ ಚಾಮುಂಡೇಶ್ವರಿಯಲ್ಲಿ ಆದಂಥ ಹಿನ್ನಡೆ ಮಾತು ಎಲ್ಲ ಹೇಳೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಮಾತ್ರ ಸೋಲಾಗಿರ್ಬೋದು. ಅದು ದೇಶದ ಮತ್ತು ರಾಜ್ಯದ ಜನ ಇತಿಹಾಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಜನಪರ ಕೊಟ್ಟಂಥ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಯಾವುದೇ ಕೆಲಸಗಳಿರಲಿ, ಅದು ಯಾವುದೇ ಪಕ್ಷದ ನಾಯಕರಲ್ಲಿ ಬಂದಾಗ ಮಾಡಿದಂಥ ಜನಪರವಾಗಿ ಮಾಡಿದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಆಡಳಿತ ಮತ್ತು ಬಜೆಟನ್ನು ಶಾಶ್ವತವಾಗಿ ಇತಿಹಾಸದಲ್ಲಿ ಜನ ನೆನಪಿಸಿಕೊಳ್ಳುವಂಥ ಕೆಲಸ ಸಂಬಂಧ ಆಗಿದೆ. ಆದ ಕಾರಣ ಈಗ ಈ ಸಲ ಹೋಗಿ ಚಾಮುಂಡೇಶ್ವರಿ ನಿಂತು ಕೂಡ ಅವ್ರು ಗೆಲ್ತಾರೆ, ಯಾಕೆ ಎಲ್ಲಿ ಕೂಡ ಬಂದವರು ಕಲಿತಾರೆ, ಬಾದಾಮಿಯಲ್ಲಿ ನಿಂತರೂ ಕಲಿತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 224 ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ನಿಂತರೆ ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಆ ಕಡೆ ಕುಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂಥದ್ದು ಸ್ವಾಭಾವಿಕ, ಅದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಅದು ನನ್ನ ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ, ಯಾವ ಬಾದಾಮಿ ಕ್ಷೇತ್ರದಿಂದ ಗೆದ್ದು 5 ವರ್ಷ ಅಲ್ಲಿ ಕೆಲಸವನ್ನು ಮಾಡಿದಾರೋ ಆ ಕ್ಷೇತ್ರದಲ್ಲಿ ಜನ ಮತ್ತೆ ಬಂದು ನಿಲ್ಲಿ ಅಂತ ಹೇಳಿದ ಮೇಲೂ ಸಹ ಅಲ್ಲಿ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಿ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಅರ್ಥ ಏನು? ಅದರ ಅರ್ಥ ಅವರು ಬಾದಾಮಿನಲ್ಲಿ ಹೋಗಿ ಗೆಲ್ಲುವಂಥ ಆತ್ಮವಿಶ್ವಾಸ ಅವ್ರಿಗಿಲ್ಲ. ಒಂದು ನಿಮಿಷ ಕೇಳಿ ಸಾಹೇಬ್ರೆ, ಆತ್ಮವಿಶ್ವಾಸ ಅವ್ರಿಗಿಲ್ಲದೇ ಇರೋದರಿಂದ ಈ ಕ್ಷೇತ್ರಗಳು ಹುಡುಕಾಟ ನಡೆಸಿದ್ದಾರೆ. ಒಂದು ರೀತಿ ಆ ಭಾಗದ ಜನರಿಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡ್ತಿದ್ದಾರೆ ಅಂತ ಸಾಮಾನ್ಯ ಜನ ಮಾತನಾಡುವಂಥ ಸ್ಥಿತಿಗೆ ಅವ್ರು ಬಂದು ಮುಟ್ಟಿದ್ದಾರೆ. ಅದರಿಂದ ಅವರು 224 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತಾರೆ ಅನ್ನೋದು ಸೋತುದ್ದಕ್ಕೆ, ಚಾಮುಂಡೇಶ್ವರಲ್ಲಿ ಸೋತುದ್ದಕ್ಕೆ, ಈಗ ಆ ಕ್ಷೇತ್ರದಲ್ಲಿ ಗೆದ್ದು ಬಂದ ಕ್ಷೇತ್ರ ವಾಪಸ್ ಹೋಗದೇ ಇರೋದು ಯಾಕೆ? ನಾನು ರಾಜಕಾರಣ ಮಾಡೋಕ್ಕೆ ಹೋಗಿ ಇಷ್ಟ ಇಲ್ಲ, ಅದಕ್ಕೆ ನಾನು ಮೌನವಾಗಿಲ್ಲ, ನಾನು ಕೂತಿದ್ದೇನೆ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡೋದು ಸರ್, ತಾವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಡಿಫೆಂಡ್ ಮಾಡ್ಕೊತೀರಾ ಸರ್ಕಾರವನ್ನು, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಆದರೆ ನಾನು ಈ ಭಾಗದ ನಮ್ಮ ಶಾಸಕರು ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಸೂರ್ಯಚಂದ್ರ ಹೇಳೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸ್ಪಷ್ಟ ಬಹುಮತಕ್ಕೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ, ನೀವು ವಿರೋಧ ಪಕ್ಷದಲ್ಲಿ ಆ ಕಡೆ ಕುಂತ್ಕೊಳ್ಳೋದು ನಿಶ್ಚಿತ, ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಭಾಗದ ಶಾಸಕರಿಗೆ ವಿನಂತಿ ಮಾಡ್ತೇನೆ, ಇವತ್ತಿನಿಂದ ನಾಳೆ ಅಧಿವೇಶನ ಮುಗಿದ ಮೇಲೆ ನಾನು ರಾಜ್ಯದ ಉದ್ದಗಳಿಗೆ ಎಲ್ಲ ಕಡೆ ನಾನು ಬರ್ತೇನೆ, ಎಲ್ಲೆಲ್ಲಿ ಅಪೇಕ್ಷೆ ಪಡ್ತೀರೋ ನಾನು ಬರ್ತೇನೆ, ಮನೆ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ.
ಇನ್ನು 5 ವರ್ಷ ಕಾಲ ದೇವರು ಶಕ್ತಿ ಕೊಟ್ಟರು ಈ ಚುನಾವಣೆ ಇನ್ನೊಂದು ಚುನಾವಣೆಯಲ್ಲೂ ಸಹ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ, ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ, ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದ ಓಡಾಟ ಮಾಡಿ ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಹೇಳ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ನು ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ ನಾಡಿದ್ದು ಮಾನ್ಯ ಅಧ್ಯಕ್ಷರೇ ಇಲ್ಲ, ಅದಕ್ಕೆ ನಾನೇ ಹೇಳ್ತೀನಿ. ಇಲ್ಲ ನಾಡಿದ್ದು ಇದೆ ಅದು, ಆ ರೀತಿ ನೀವ್ ಮತ್ ಮಾತಾಡ್ಬೇಕು. ನಾಡಿದ್ದು ನಾವು ಮಾತಾಡಿಸ್ತೀವಿ. ಅದೇ ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಸಾಹೇಬ್ರ ಅನುಭವ ಎಲ್ಲ ಈ ಸದನಕ್ಕೆ ಬೇಕಾಗಿದೆ. ಅವ್ರು ಅಂತವ್ರು ಆರ್ಸ್ ಬರ್ಬೇಕು. ನಿಲ್ಲಿ ಹೇಳಿ ಏನು ನಾವು ಬರ್ಬೇಕು, ಗೆದ್ದು ಬರ್ಬೇಕು. ನಿಮ್ಮ ಸಹಕಾರ ಕೇಳೋಣ, ನಿಮ್ಮ ಅನುಭವ ಬೇಕು. ನೀವು ದಯಮಾಡಿ ನಿಲ್ಬೇಕು ಚುನಾವಣೆಗೆ. ಸರ್ ಡೆಲ್ಲಿ ಅವ್ರ ಮಾತು ಕೇಳಿ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಿಲ್ಬೇಕು. ನಾವು ಒತ್ತಾಯ ಮಾಡ್ತೀವಿ, ನೀವು ನಿಲ್ಬೇಕು ದಯಮಾಡಿ. ಒಂದ್ ನಿಮಿಷ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ರಿ. ನಾಡ್ಕೊಂಡ್ರೆ ಇವತ್ತೇನು ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಮಾಡಲೇಬೇಕಾದಂಥ ಕೆಲಸ. ಅವರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರ್ತೇವೆ ಅನ್ನೋ ಮಾತನ್ನು ಹೇಳಬೇಕು ಮುಖ್ಯಮಂತ್ರಿಗಳು. ಅದರ ಮೂಲಕ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರು ಸತ್ಯಾಗ್ರಹ ಚಳುವಳಿಗೆ ಇಳಿಯದಂತೆ ನೋಡ್ಕೊಳ್ಬೇಕು ಅನ್ನೋವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತೇನೆ.